ಹಾಯ್ ದಿಸ್ ಇಸ್ ರಮೇಶ್ ಪೂಜಾರಿ ಫ್ರಮ್ ಸಕ್ಸಸ್ ಅಕಾಡೆಮಿ ಜಮಖಂಡಿ ವಿದ್ಯಾರ್ಥಿಗಳೇ ಇವತ್ತು ನಾವು ಟೆಂತ್ ಹಾಗೂ ಟ್ವೆಲ್ತ್ ನ ವಿದ್ಯಾರ್ಥಿಗಳು ಯಾರು ಪಾಸ್ ಆಗಿದ್ದಾರೋ ಅಂದ್ರೆ ಟೆಂತ್ ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅನ್ನ ಪಾಸ್ ಆಗಿದ್ದಾರೋ ಅವರಿಗೆ ಸೈನ್ಯದಲ್ಲಿ ಉದ್ಯೋಗಗಳ ಕುರಿತು ಒಂದು ವಿಡಿಯೋ ಕ್ಲಾಸ್ ಅನ್ನ ನಾ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಿದ್ರೆ ಅಥವಾ ನಮ್ಮ ವಿಡಿಯೋದ ಯೂಟ್ಯೂಬ್ ಚಾನಲ್ ಏನು ಸಕ್ಸಸ್ ಅಕಾಡೆಮಿ ಜಮಖಡ್ಡೆ ಅಂತ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂತಂದರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಸೈನ್ಯ ಭಾರತ ದೇಶ ನಮ್ಮ ಭಾರತಾಂಬೆಯನ್ನು ಕಾಪಾಡುವಲ್ಲಿ ನಮ್ಮ ಪಾತ್ರ ವಹಿಸ್ಲಿಕ್ಕೆ ಒಂದು ಸ್ಥಾನ ನಮಗೆ ಸೈನಿಕರಾಗಿ ಆ ಒಂದು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಸಿಗುವುದು ಸತ್ಯ ಆ ಸ್ಥಾನವನ್ನು ಪಡೆಯುವುದು ಎಲ್ಲ ಯುವಕ ಯುವತಿಯರಲ್ಲಿ ಒಂದು ಕನಸಾಗಿರುತ್ತೆ ಆ ಕನಸನ್ನು ನನಸು ಮಾಡಬೇಕಾದ್ರೆ ನಮಗೆ ಒಂದು ಒಳ್ಳೆ ಪ್ಲ್ಯಾನ್ ಇರಬೇಕಾಗುತ್ತೆ ಆ ಪ್ಲ್ಯಾನ್ ಜಾಯಿನ್ ಇಂಡಿಯಾ ಆರ್ಮಿ ಗೋರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ನಮಗೆ ಹಲವು ಹಂತಗಳ ಪರೀಕ್ಷೆಯನ್ನು ಇಟ್ಟು ಅದು ಮೆಡಿಕಲ್ ಪರೀಕ್ಷೆ ಇರ್ಬೋದು ಅದು ನಮಗೆ ಒಂದು ಫಿಸಿಕಲ್ ಟೆಸ್ಟ್ ಇರ್ಬೋದು ಅಥವಾ ನಮ್ಮ ಮೆಂಟಲ್ ಟೆಸ್ಟ್ ಇರ್ಬೋದು ಮೂರು ಹಂತದ ಟೆಸ್ಟ್ಗಳನ್ನಾಗಿ ಮಾಡಿ ನಮಗೆ ಈ ಕನಸು ಯಾವುದು ಸೈನಿಕನಾಗುವ ಕನಸೇನಿದೆಲ್ಲ ಯುವಕರಲ್ಲಿ ಆ ಕನಸನ್ನು ನನಸು ಮಾಡಲಿಕ್ಕೆ ಒಂದು ದಾರಿದೀಪವಾಗಿ ಇದೆ ಹಾಗಾದರೆ ಈ ವಿಡಿಯೋ ಕ್ಲಾಸ್ನಲ್ಲಿ ನಾನಿವತ್ತು ಆ ಕನಸನ್ನು ನನಸು ಮಾಡಬೇಕಾದ್ರೆ ಹೇಗೆ ಟೆಂತ್ ಮತ್ತು ಟ್ವೆಲ್ತ್ ಪಾಸ್ ಆದಮೇಲೆ ನಮಗೆ ಸಾಧ್ಯವಿದೆ ಅನ್ನೋದರ ಕುರಿತು ನಾನು ವಿಡಿಯೋ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಬನ್ನಿ ವಿದ್ಯಾರ್ಥಿಗಳೇ ಎಲ್ಲಕ್ಕಿಂತ ಮುಂಚೆ ನಾವು ಏನು ಸೈನಿಕನಾಗಬೇಕಂತ ಇಷ್ಟಪಡ್ತಾಯಿದ್ದೀವೋ ಅದಕ್ಕೆ ಭಾರತ ದೇಶದಲ್ಲಿ ಮೊದಲನೆಯ ಪದ ಏನಂತ ಅಂದರೆ ಡೆಫೆನ್ಸ್ ವಿದ್ಯಾರ್ಥಿಗಳೇ ಏನು ಡೆಫೆನ್ಸ್ ಡೆಫೆನ್ಸ್ ಅಂತಂದರೆ ರಕ್ಷಣೆ ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಮಗೆ ಮೂರು ವಲಯಗಳಿವೆ ಒಂದೆದ್ದು ಆರ್ಮಿ ಯಾವುದನ್ನು ನಾವು ಭೂಸೇನೆ ಅಂತ ಕರೀತೇವೆ ಎರಡನೇದ್ದು ಏರ್ಫೋರ್ಸ್ ಯಾವುದನ್ನು ನಾವು ವಾಯುದಳ ಅಂತ ಕರಿತೀವಿ ಮೂರನೇದ್ದು ನೇವಿ ಮೈ ಟಿಯ ಸ್ಟೂಡೆಂಟ್ಸ್ ಯಾವುದನ್ನು ನಾವು ನೌಕಾ ಸೈನ್ಯ ಅಂತ ಕರಿತೀವಿ ಹೀಗೆ ಮೂರು ದಳಗಳನ್ನು ಹೊಂದಿರುವಂಥ ಒಂದು ರಕ್ಷಣಾ ಕೆಲಸವನ್ನು ಮಾಡ್ತಾ ಇರುವುದು ಡೆಫೆನ್ಸ್ ಸರ್ವಿಸ್ ಮೈಟಿಯರ್ ಸ್ಟೂಡೆಂಟ್ಸ್ ಹಾಗಾದರೆ ಒಂದು ಚಿಕ್ಕ ಪ್ರಶ್ನೆ ಕೇಳ್ತಾ ಇದ್ದೀನಿ ಯಾವಾಗ ನಾವು ಡೆಫೆನ್ಸ್ ಡೇ ಅಂದರೆ ನ್ಯಾಷನಲ್ ಡೆಫೆನ್ಸ್ ಡೇ ಯಾವಾಗ ನಾವು ಆರ್ಮಿ ಏರ್ಫೋರ್ಸ್ ನೇವಿ ಇವುಗಳ ಡೇ ಅನ್ನು ಆಚರಿಸ್ತೇವೆ ಅನ್ನೋದೊಂದು ಚಿಕ್ಕ ಪ್ರಶ್ನೆಯನ್ನು ಕೇಳ್ತೀನಿ ಎಲ್ಲಕ್ಕಿಂತ ಮುಂಚೆ ಹಾಗಾದರೆ ಬನ್ನಿ ಕೆಲವರಿಗೆ ಆ ಡೇಸ್ಗಳನ್ನು ಯಾವಾಗ ಆಚರಿಸ್ತೇವೆ ಅಂತ ಗೊತ್ತಿದೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅವುಗಳನ್ನು ಮೊದಲು ತಿಳ್ಕೊಳ್ಳೋಣ ಸೊ ಒಟ್ಟಾರೆ ನಾನು ಹೇಳಿದೆ ಏರ್ಫೋರ್ಸ್ ಆರ್ಮಿ ನೇವಿ ಇವು ಮೂರೂನ ಒಳಗೊಂಡಿರುವಂತಹದ್ದು ಡೆಫೆನ್ಸ್ ಈ ಡೆಫೆನ್ಸ್ ಡೇಯನ್ನು ನಾವು ಆಚರಿಸುವುದು ಯಾವಾಗ ಅಂತಂತಂದರೆ ಥರ್ಡ್ ಮಾರ್ಚ್ ಮೈ ಡಿಯರ್ ಸ್ಟೂಡೆಂಟ್ಸ್ ಮಾರ್ಚ್ ತಿಂಗಳನ್ನ ಮೂರನೇ ತಾರೀಕು ನಾವು ಡೆಫೆನ್ಸ್ ಡೇ ಅಂತ ಆಚರಿಸ್ತೀವಿ ಮುಂದೆ ಹದಿನೈದು ಎಂದು ನಾವು ಆರ್ಮಿ ಡೇಯನ್ನು ಆಚರಿಸ್ತೀವಿ ವಿದ್ಯಾರ್ಥಿಗಳೇ ಮುಂದೆ ಏಯ್ಟ್ ಅಕ್ಟೋಬರ್ ದಿನ ನಾವು ಏರ್ ಫೋರ್ಸ್ ಡೇಯನ್ನು ಆಚರಿಸ್ತೀವಿ ಮುಂದೆ ಫೋರ್ತ್ ಡಿಸೆಂಬರ್ದಂದು ಏರ್ ಫೋರ್ಸ್ ಐ ಆಮ್ ಸಾರಿ ನೇವಿ ಡೇ ಅನ್ನು ಆಚರಿಸ್ತೀವಿ ದಿಸ್ ಇಸ್ ಲೈಟ್ ಎ ಮಿಸ್ಟೇಕ್ ಮೈ ಡಿಯರ್ ಸ್ಟ್ರೆಂಡ್ಸ್ ನೇವಿ ಡೇಯನ್ನು ಆಚರಿಸ್ತೀವಿ ಹೀಗೆ ಯಾವ ದಿನವನ್ನು ನಾವು ಆರ್ಮಿ ಏರ್ಫೋರ್ಸ್ ನೇವಿ ಹಾಗೂ ಡೆಫೆನ್ಸ್ಗಳಿಗೆ ಸೀಮಿತವಾಗಿದೆ ಅನ್ನೋದನ್ನು ಇಲ್ಲಿ ತಿಳ್ಕೊಂತೀವಿ ಬನ್ನಿ ವಿದ್ಯಾರ್ಥಿಗಳೇ ಹಾಗಾದರೆ ನಮಗೆ ಆರ್ಮಿಯಲ್ಲಿ ಯಾವ ಥರದ ಹಂತಗಳಿವೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ನಮಗೆಲ್ಲರಿಗೂ ಗೊತ್ತು ಇವತ್ತು ನಾನು ನಿಮಗೆ ಇಲ್ಲಿ ವಿಡಿಯೋ ಕ್ಲಾಸ್ ಮಾಡಿಕೊಡ್ತಾ ಇರೋದು ಕೇವಲ ಆರ್ಮಿ ಬಗ್ಗೆ ಮಾತ್ರ ಅಂದರೆ ಡೆಫೆನ್ಸ್ನಲ್ಲಿ ನಲ್ಲಿ ಬರುವ ಮೂರು ದಳಗಳೇನದಾವಲ್ಲ ಒಂದು ಆರ್ಮಿ ಏರ್ಫೋರ್ಸ್ ನೇವಿ ಅದರಲ್ಲಿ ಬರುವ ಆರ್ಮಿಯನ್ನ ಕುರಿತು ನಾನಿಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದರಲ್ಲಿಯೇ ಟೆಂತ್ ಮತ್ತು ಟ್ವೆಲ್ತ್ನ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಆರ್ಮಿಯಲ್ಲಿ ಯಾವ ಜಾಬ್ಗಳು ಇರ್ತಾವೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಹಾಗಾದ್ರೆ ನಾನು ಇಲ್ಲಿ ಕೊಟ್ಟಿರುವಂಥ ಒಂದು ಮಾಹಿತಿ ಏನಿದೆ ಅಲ್ಲ ಇದು ಆರ್ಮಿ ವ್ಯವಸ್ಥೆಯಲ್ಲಿರುವಂಥ ಪೋಸ್ಟ್ಸ್ ಮೈ ಡಿಯರ್ ಡೆಸಿಗ್ನೇಷನ್ಸ್ ತುಂಬ ಚಿಕ್ಕದು ಅಂದರೆ ಮೊದಲನೆಯ ಸ್ಥಾನ ಯಾವುದು ಅಂತಂದ್ರೆ ಸಿಪಾಯಿ ಕೊನೆಯ ಸ್ಥಾನ ಅಂತಂತಂದ್ರೆ ಜನರಲ್ ಒಬ್ಬ ಸಿಪಾಯಿ ಜನರಲ್ ಒಲೆಗೆ ಹೋಗಿ ತಲುಪಬಹುದು ತನ್ನ ಒಂದು ಟ್ಯಾಲೆಂಟ್ ದಿಂದ ಹಾಗಾದರೆ ಸಿಪಾಯಿ ನಂತರ ನಾಯಕ್ ಬರ್ತದ ಅದರ ನಂತರ ಹವಾಲ್ದಾರ್ ಅದರ ನಂತರ ನಾಯಬ್ ಸುಬೇದಾರ್ ಅಂತ ಬರ್ತದೆ ಆಮೇಲೆ ಸುಬೇದಾರ್ ಆಮೇಲೆ ಸುಬೇದಾರ್ ಮೇಜರ್ ಅಂತ ಅದರ ನಂತರ ಲೆಫ್ಟಿನೆಂಟ್ ಅದರ ನಂತರ ಕ್ಯಾಪ್ಟನ್ ಮೇಜರ್ ಲೆಫ್ಟಿನೆಂಟ್ ಕರ್ನಲ್ ಕರ್ನಲ್ ಬ್ರಿಗೇಡಿಯರ್ ಮೇಜರ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಕೊನೆಯ ಸ್ಥಾನ ಜನರಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ಸೊ ಹೀಗೆ ನಾವು ಈ ಸ್ಥಾನಗಳನ್ನು ಆರ್ಮಿಯಲ್ಲಿ ಪಡೆಯುತ್ತೇವೆ ವಿದ್ಯಾರ್ಥಿಗಳೇ ಹಾಗಾದರೆ ಟೆಂತ್ ಸ್ಟ್ಯಾಂಡರ್ಡ್ದಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡನ್ನು ಪಾಸಾದವರಿಗೆ ನಾನು ಸಿಪಾಯಿ ಅಂತ ಇಲ್ಲೇನು ಒಂದು ಮೊದಲನೇ ಹಂತ ಹೇಳಿದನೋ ಅದರಲ್ಲಿ ಯಾವ ರೀತಿಯಾದ ಜಾಬ್ಸ್ಗಳು ಅಂತಂದರೆ ವಿದ್ಯಾರ್ಥಿಗಳೇ ಐದು ರೀತಿಯಾದ ಜಾಬ್ಸ್ಗಳು ಬರ್ತಾವೆ ಒಂದೇದ್ದು ಸೋಲ್ಜರ್ಸ್ ಜನರಲ್ ಡ್ಯೂಟಿ ಎರಡನೇದ್ದು ಸೋಲ್ಜರ್ಸ್ ಕ್ಲರ್ಕ್ ಆರ್ ಸ್ಟೋರ್ ಕೀಪರ್ ಅಂತ ಬರುತ್ತೆ ಮೂರನೇದ್ದು ಸೋಲ್ಜರ್ ಟೆಕ್ನಿಕಲ್ ಜಾಬ್ಸ್ ಅಂತ ಬರುತ್ತೆ ನಾಲ್ಕನೇದು ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಅಥವಾ ಟೆಕ್ನಿಕಲ್ ಜಾಬ್ ಅಂತ ಬರುತ್ತೆ ಐದನೇದು ಸೋಲ್ಜರ್ ಮ್ಯಾನ್ ಈ ಎಲ್ಲ ಜಾಬ್ಗಳನ್ನು ನೀವು ರ್ಯಾಲಿ ಮುಖಾಂತರ ರ್ಯಾಲಿ ಅಂತಂದರೆ ಯಾವ ಡೇಟ್ನಲ್ಲಿ ಯಾವ ಸ್ಥಳಕ್ಕೆ ಇರುತ್ತೆ ಅಂತ ಹೇಳ್ತಾರೋ ಆ ಡೇಟಿಗೆ ಆ ಸ್ಥಳದಲ್ಲಿ ಹೋಗಿ ನೀವು ಒಂದು ನಿಮ್ಮ ಟ್ಯಾಲೆಂಟ್ ಪ್ರಕಾರ ಒಂದು ಫಿಸಿಕಲ್ ಟೆಸ್ಟ್ ಮೆಡಿಕಲ್ ಟೆಸ್ಟ್ ಎಕ್ಸಾಮಿನೇಷನ್ನ ಕೊಟ್ಟು ಪಾಸಾಗುವುದನ್ನು ರ್ಯಾಲಿ ಅಂತ ಕರೀತಾರೆ ನೀವೇನಾದರೂ ಆನ್ಲೈನ್ ಮುಖಾಂತರನೂ ಕೂಡ ಇತ್ತೀಚೆಗೆ ಎಲ್ಲವನ್ನು ಆನ್ಲೈನ್ ಮುಖಾಂತರ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಸೊ ಆನ್ಲೈನ್ ಅಪ್ಲಿಕೇಶನನ್ನು ನೀವು ಫಿಲ್ಅಪ್ ಮಾಡಿ ಯಾವ ಡೇ ದಿನ ನಿಮಗೆ ಅಂತ ಸೀಮಿತವಾಗಿ ಇಟ್ಟಿರ್ತಾರೋ ಆ ಡೇಟ್ನಲ್ಲಿ ನೀವು ಹೋಗಿ ನಿಮ್ಮ ಒಂದು ಎಕ್ಸಾಮ್ ಫಿಸಿಕಲ್ ಟೆಸ್ಟ್ ಮೆಡಿಕಲ್ ಟೆಸ್ಟನ್ನು ನೀವು ಕೊಡಬಹುದು ಬನ್ನಿ ಆದರೆ ವಿದ್ಯಾರ್ಥಿಗಳೇ ಈ ಐದು ಥರದ ಏನು ಟೆಂತ್ ಮತ್ತು ಟ್ವೆಲ್ತ್ ಮೇಲೆ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಜಾಬ್ಸ್ಗಳಿದಾವೋ ಇವುಗಳಿಗೆ ಬೇಕಾಗಿರುವಂಥ ಎಲಿಜಿಬಿಲಿಟಿ ಏನು ಕ್ವಾಲಿಫಿಕೇಷನ್ ಏನು ಏಜ್ದು ಎಲಿಬಿಲಿ ಎಲಿಜಿಬಿಲಿಟಿ ಏನಿರುತ್ತೆ ಅದನ್ನೆಲ್ಲವನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಒನ್ನೇದ್ದು ಸೋಲ್ಜರ್ಸ್ ಜನರಲ್ ಡ್ಯೂಟಿ ಒಂದೇದ್ಯಾವುದು ಸೋಲ್ಜರ್ ಜನರಲ್ ಡ್ಯೂಟಿ ಇದಕ್ಕೆ ಏಜ್ ಏನಂತಂದರೆ ಹದಿನೇಳುವರೆಯಿಂದ ಇಪ್ಪತ್ತೊಂದು ವರ್ಷದ ಒಳಗಡೆ ಇರುವ ಇರಬೇಕು ಕ್ವಾಲಿಫಿಕೇಷನ್ ಟೆಂತ್ ಪಾಸ್ ವಿತ್ ಫಾರ್ಟಿ ಫೈವ್ ಪರ್ಸೆಂಟೇಜ್ ಆ್ಯಂಡ್ ಈಚ್ ಸಬ್ಜೆಕ್ಟ್ ಮಸ್ಟ್ ಕಂಟೇನ್ ಥರ್ಟಿ ತ್ರೀ ಪರ್ಸೆಂಟೇಜ್ ನೋಡಿ ವಿದ್ಯಾರ್ಥಿಗಳೇ ಈಚ್ ಸಬ್ಜೆಕ್ಟ್ ಪ್ರತಿಯೊಂದು ವಿಷಯಕ್ಕೆ ಮೂರು ಮಾರ್ಕಸ್ ಬಂದಿರಲೇಬೇಕು ಟೋಟಲ್ ಪರ್ಸೆಂಟೇಜ್ ನಲವತ್ತೈದಾಗಿರಬೇಕು ಯಾವುದು ಸೋಲ್ಜರ್ ಜಿ ಡಿ ಅಂತ ಏನೋ ಅಂತೀವಲ್ಲ ಅದಕ್ಕೆ ನೆಕ್ಸ್ಟ್ ಈಗ ಎರಡನೇ ಜಾಬ್ದ ಕುರಿತು ನೋಡೋಣ ಎರಡನೇ ಜಾಬ್ ಯಾವುದು ನಾನು ಈಗಾಗಲೇ ಹೇಳಿದ್ದೆ ಸೋಲ್ಜರ್ ಕ್ಲರ್ಕ್ ಅಥವಾ ಸ್ಟೋರ್ ಕೀಪರ್ ಅಂತ ಬರುತ್ತೆ ಇದಕ್ಕೆ ಏಜ್ ಏನಿದೆ ಅಂತಂದರೆ ಸೇಮ್ ಏಜ್ ಬರುತ್ತೆ ಹದಿನೇಳುವರೆಯಿಂದ ಇಪ್ಪತ್ತ್ಮೂರು ವರ್ಷ ಆದರೆ ಕ್ವಾಲಿಫಿಕೇಷನ್ ಟೆನ್ ಪ್ಲಸ್ ಟು ಟೆನ್ ಪ್ಲಸ್ ಟು ಅಂತಂತಂದರೆ ಹನ್ನೆರಡನೇ ತೆ ಟ್ವೆಲ್ತ್ ನೀವು ಪಾಸ್ ಆಗಿರಬೇಕು ಸಿಕ್ಸ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಆಗಿರಬೇಕು ಈಚ್ ಸಬ್ಜೆಕ್ಟ್ ಮಸ್ಟ್ ಹ್ಯಾವ್ ಫಿಫ್ಟಿ ಪರ್ಸೆಂಟೇಜ್ ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ಗೆ ಐವತ್ತು ಮಾರ್ಕ್ಸ್ಗಳು ಬಂದಿರಲೇಬೇಕು ಟೋಟಲ್ ಪರ್ಸೆಂಟೇಜ್ ಅರವತ್ತಾಗಿರಬೇಕು ಅದರಲ್ಲಿ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ಗಳು ಮುಖ್ಯವಾದಂಥ ಸಬ್ಜೆಕ್ಟ್ಸ್ಗಳು ಇರಬೇಕು ಹಾಗಾದರೆ ಮ್ಯಾಥ್ಸ್ ಅಂತಂತಂದರೆ ಇಲ್ಲಿ ಜಾಸ್ತಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಸ್ಟೋರ್ ಕೀಪರ್ ಅಥವಾ ಕ್ಲರ್ಕ್ ಜಾಬು ಸಿಗುತ್ತೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಮೂರನೇ ಜಾಬು ಯಾವುದು ಬರುತ್ತೆ ಸಿಪಾಯಿನಲ್ಲಿ ಅನ್ನೋದನ್ನು ನೋಡೋಣ ಅದು ಸೋಲ್ಜರ್ ಟೆಕ್ನಿಕಲ್ ಇದಕ್ಕೆ ಏಜು ಹದಿನೇಳುವರೆಯಿಂದ ಇಪ್ಪತ್ತ್ಮೂರು ವರ್ಷ ಕ್ವಾಲಿಫಿಕೇಷನ್ ಮತ್ತೆ ಹನ್ನೆರಡನೇದೇ ಪಾಸ್ ಇರಬೇಕು ಐವತ್ತು ಪರ್ಸೆಂಟೇಜ್ ಮಾರ್ಕ್ಸ್ ಆಗಿರಬೇಕು ಈಚ್ ಸಬ್ಜೆಕ್ಟ್ ಮಸ್ಟ್ ಹ್ಯಾವ್ ಫಾರ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಅಂತಂದರೆ ಟೋಟಲ್ ಪರ್ಸೆಂಟೇಜ್ ಐವತ್ತಾಗಿರಬೇಕು ಪ್ರತಿಯೊಂದು ಸಬ್ಜೆಕ್ಟ್ಗೆ ನಲವತ್ತು ಮಾರ್ಕ್ಸ್ ಇರಬೇಕು ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಇರಬೇಕು ಸಬ್ಜೆಕ್ಟ್ಗಳು ಸೊ ವಿದ್ಯಾರ್ಥಿಗಳೇ ನಾನು ಇಂಪಾರ್ಟೆಂಟ್ ಆಗಿರುವಂತಹ ಏನು ಗೋರ್ಮೆಂಟದಲ್ಲಿ ಇರುವಂಥ ರೂಲ್ಸ್ ಇದಾವೋ ಆ ರೂಲ್ಸ್ ಪ್ರಕಾರ ನಿಮಗಿದ್ನೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಇದು ಮೂರನೇ ಜಾಬ್ದ ಬಗ್ಗೆ ಸಿಪಾಯಿನಲ್ಲಿ ಬರುವಂತಹ ಮೂರನೇ ಜಾಬ್ದ ಕುರಿತು ನಾನು ನಿಮಗೆ ಏಜ್ ಮತ್ತು ಕ್ವಾಲಿಫಿಕೇಷನ್ನ ಮಾಹಿತಿಯನ್ನು ಕೊಟ್ಟೆ ಈಗ ನಾಲ್ಕನೇ ಜಾಬ್ ಯಾವುದಿದೆ ನೋಡಿ ಅದು ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಇದಕ್ಕೆ ಏಜ್ ಏನಿದೆ ಅಂತಂದರೆ ಹದಿನೇಳುವರೆಯಿಂದ ಇಪ್ಪತ್ತ್ಮೂರು ವರ್ಷ ಕ್ವಾಲಿಫಿಕೇಷನ್ ಮತ್ತೆ ಹನ್ನೆರಡನೇ ಪಾಸಾಗಿರಬೇಕು ಫಿಫ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಇರಬೇಕು ಟೋಟಲ್ನಲ್ಲಿ ಈಚ್ ಸಬ್ಜೆಕ್ಟ್ ಮಸ್ಟ್ ಹ್ಯಾವ್ ಫಾರ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಪ್ರತಿಯೊಂದು ವಿಷಯಕ್ಕೆ ನಲವತ್ತು ಮಾರ್ಗ ಸಿಕ್ಕಿರಬೇಕು ಅಂದರೆ ಯಾವುದೋ ವಿಷಯಕ್ಕೆ ನೀವು ಎಂಬತ್ತು ತಗೊಂಡು ಒಂದು ವಿಷಯಕ್ಕೆ ಮೂವತ್ತೈದು ತಗೊಂಡಿದರೆ ಬರಲ್ಲ ಅಲ್ಲಿ ಮುಖ್ಯವಾದ ಸಬ್ಜೆಕ್ಟ್ಸ್ಗಳು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಇರಲೇಬೇಕು ಅಂದರೆ ಮಾತ್ರ ಈ ನಾಲ್ಕನೇ ಜಾಬ್ ಯಾವುದು ಸಿಪಾಯಿನಲ್ಲಿ ಬರುತ್ತೋ ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಅಂತನ್ನು ಅದನ್ನು ನೀವು ಅರ್ಜಿ ಹಾಕ್ಬೋದು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕೊನೆಯ ಜಾಬ್ ಸಿಪಾಯಿನಲ್ಲಿ ಬರೋದು ಸೋಲ್ಜರ್ ಮ್ಯಾನ್ ಯಾವುದು ಸೋಲ್ಜರ್ ಟ್ರೇಡ್ಸ್ ಮ್ಯಾನ್ ಇದಕ್ಕೆ ಏಜ್ ಹದಿನೇಳುವರಿಂದ ಇಪ್ಪತ್ತ್ಮೂರು ವರ್ಷ ಕ್ವಾಲಿಫಿಕೇಷನ್ ಟೆಂತ್ ಪಾಸ್ ಅಥವಾ ಐ ಟಿ ಐ ಆಗಿರಬೇಕು ಆ್ಯಂಡ್ ಏಟ್ತ್ ಪಾಸ್ ಕೂಡ ಬರ್ತದೆ ಸಮ್ ಫಾರ್ ಸಮ್ ಟ್ರೇಡ್ಸ್ ಅಷ್ಟೇ ಕೆಲವು ಟ್ರೇಡ್ಸ್ಗಳು ಇದರಲ್ಲಿ ಬೇರೆ ಇರ್ತವೆ ಅವುಗಳಿಗೆ ಏಡ್ತ್ ಪಾಸ್ ಕೂಡ ನಡೆಯುತ್ತೆ ವಿದ್ಯಾರ್ಥಿಗಳೇ ಸೊ ಹೀಗೆ ಸಿಪಾಯಿನಲ್ಲಿ ಬರುವ ಐದು ಪ್ರಮುಖವಾದಂಥ ಜಾಬ್ಸ್ಗಳು ಯಾವುವು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟೆ ಅದರಲ್ಲಿ ಕೆಲವು ಟೆಂತ್ ಪಾಸ್ಗಳಿಗೆ ಇದ್ದಾವೆ ಕೆಲವು ಟ್ವೆಲ್ತ್ ಪಾಸ್ಗಳಿಗಿದ್ದಾವೆ ಅನ್ನೋದನ್ನು ಹೇಳಿಕೊಟ್ಟೆ ವಿದ್ಯಾರ್ಥಿಗಳೇ ಈಗ ಈ ಎಕ್ಸಾಮ್ಸ್ಗಳು ಅಂದರೆ ಈ ಜಾಬ್ಸ್ಗಳಿಗೆ ಎಕ್ಸಾಮ್ ಯಾವುದು ತೊಗೋತಾರೆ ಸಿಇ ಇ ಅನ್ನುವಂಥ ಎಕ್ಸಾಮ್ ತಗೋತಾರೆ ಅದಕ್ಕೆ ಲಾಂಗ್ ಫಾರ್ಮ್ ಏನಂದರೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ ಇದರಲ್ಲಿ ಸಾಮಾನ್ಯವಾಗಿ ನೂರು ಮಾರ್ಕ್ಸ್ ಇರ್ತದೆ ಐವತ್ತು ಕ್ವಶನ್ಸ್ಗಳು ಇರ್ತವೆ ವಿಷಯಗಳು ಮ್ಯಾಥ್ಸ್ ಜನರಲ್ ನಾಲೆಡ್ಜ್ ಇಂಗ್ಲಿಷ್ ಅಬಿಲಿಟಿ ಅಂತ ಬರ್ತವೆ ಸಮಯಕ್ಕೆ ತಕ್ಕಂತೆ ಮಾರ್ಕ್ಸ್ನಲ್ಲಿ ಕ್ವಶನ್ನಲ್ಲಿ ಸಬ್ಜೆಕ್ಟ್ಗಳಲ್ಲಿ ಚೇಂಜಸ್ ಆಗ್ತಾ ಇರ್ತದೆ ವಿದ್ಯಾರ್ಥಿಗಳೇ ಅದನ್ನು ನೀವು ಸ್ವಲ್ಪ ನೀವು ಕಾಲ್ ಫಾರ್ಮ್ ಆದಾಗ ನೋಟಿಫಿಕೇಷನನ್ನು ನೋಡಿ ತಿಳ್ಕೊಬೋದು ವಿದ್ಯಾರ್ಥಿಗಳೇ ಸೊ ಹೀಗೆ ನಾವು ಇವತ್ತು ಸಿಪಾಯಿನಲ್ಲಿ ಬರುವ ಐದು ಪ್ರಮುಖವಾದಂಥ ಜಾಬ್ಸ್ಗಳ ಕುರಿತು ತಿಳ್ಕೊಂಡಿವಿ ಈ ವಿಡಿಯೋ ಕ್ಲಾಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿದ್ಯಾರ್ಥಿಗಳೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಗೂ ನಮ್ಮ ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌನನ್ನು ಕ್ಲಿಕ್ ಮಾಡೋದ್ರೊಂದಿಗೆ ನಮ್ಮ ಈ ಒಂದು ಕೆಲಸ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಥವಾ ನಮ್ಮ ವಿಡಿಯೋದ ಮಾಹಿತಿ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರೆಯಲಾರದೆ ಕೊನೆಗೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳುತ್ತಾ ಸಕ್ಸಸ್ ಅಕಾಡೆಮಿ ವತಿಯಿಂದ ನಾನು ರಮೇಶ್ ಪೂಜಾರಿ ಥ್ಯಾಂಕ್ ಯು ವೆರಿ ಮಚ್